ಭಗವಂತನು ಕೆಲವೊಮ್ಮೆ ನಮ್ಮನ್ನು ಪ್ರಕ್ಷುಬ್ಧ ನೀರಿಗೆ ಕರೆದೊಯ್ಯುತ್ತಾನೆ. ಅದು ನಮ್ಮನ್ನು ಮುಳುಗಿಸಲು ಅಲ್ಲ, ನಮ್ಮನ್ನು ಶುದ್ಧೀಕರಿಸಲು. ಕಪ್ಪು ಮೋಡಗಳಿಂದ ನಾವು ಅಮೂಲ್ಯವಾದ ನೀರನ್ನು ಪಡೆಯುತ್ತೇವೆ. ಕಪ್ಪು ಗಣಿಗಳಿಂದ ನಾವು ಅಮೂಲ್ಯವಾದ ಆಭರಣಗಳನ್ನು ಪಡೆಯುತ್ತೇವೆ. ಮತ್ತು ನಮ್ಮ ಜೀವನದ ಕರಾಳ ದಿನಗಳಿಂದ ದೇವರಿಂದ ನಮಗೆ ಆಶೀರ್ವಾದಗಳು ದೊರಕುತ್ತವೆ. ನೀವು ಯಾವುದಾದರೂ ಕಷ್ಟವನ್ನು ಅನುಭವಿಸುತ್ತಿರುವಾಗ ಮತ್ತು ದೇವರು ಎಲ್ಲಿದ್ದಾನೆ ಎಂದು ಆಶ್ಚರ್ಯಪಡುತ್ತಿರುವಾಗ ನೆನಪಿಡಿ, ಪರೀಕ್ಷೆಯ ಸಮಯದಲ್ಲಿ ಶಿಕ್ಷಕರು ಯಾವಾಗಲೂ ಮೌನವಾಗಿರುತ್ತಾರೆ. ನೀವು ಎಲ್ಲವನ್ನು ಕಳೆದುಕೊಳ್ಳುತ್ತಿದ್ದೀರಿ ಎಂದು ನೀವು ಭಾವಿಸಿದರೆ ನೆನಪಿಡಿ, ಮರಗಳು ಪ್ರತಿ ವರ್ಷವೂ ತಮ್ಮ ಎಲೆಗಳನ್ನು ಕಳೆದುಕೊಳ್ಳುತ್ತವೆ, ಆದರೂ ಅವು ಇನ್ನೂ ಎತ್ತರವಾಗಿ ನಿಲ್ಲುತ್ತವೆ ಮತ್ತು ಉತ್ತಮ ದಿನಗಳಿಗಾಗಿ ಕಾಯುತ್ತವೆ. ಭಗವಂತ ನಿಮ್ಮನ್ನು ಕಷ್ಟದ ಅಂಚಿಗೆ ತಳ್ಳಿದಾಗ ಅವನನ್ನು ಸಂಪೂರ್ಣವಾಗಿ ನಂಬಿರಿ. ಏಕೆಂದರೆ ಎರಡು ವಿಷಯಗಳು ಸಂಭವಿಸಬಹುದು. ಒಂದು, ನೀವು ಬಿದ್ದಾಗ ಅವನು ನಿಮ್ಮನ್ನು ಹಿಡಿಯುತ್ತಾನೆ ಅಥವಾ ನಿಮಗೆ ಹಾರಲು ಕಳಿಸುತ್ತಾನೆ. ಎಲ್ಲ ಚಂಡಮಾರುತಗಳು ನಿಮ್ಮ ಜೀವನಕ್ಕೆ ಅಡ್ಡಿಪಡಿಸಲು ಬರುವುದಿಲ್ಲ, ಕೆಲವು ನಿಮ್ಮ ಮಾರ್ಗವನ್ನು ತೆರವುಗೊಳಿಸಲು ಬರುತ್ತವೆ. ನಿಮಗೆ ಸಂಕಷ್ಟಗಳು ಎದುರಾದಾಗ ಹೆಮ್ಮೆಯಿಂದ ನಿಮ್ಮ ತಲೆಯನ್ನು ಮೇಲಕ್ಕೆತ್ತಿ ಅದನ್ನು ಎದುರಿಸಿ. ಏಕೆಂದರೆ ದೇವರು ಕಠಿಣವಾದ ಯುದ್ಧಗಳನ್ನು ಯಾವಾಗಲೂ ತನ್ನ ಬಲಿಷ್ಠ ಸೈನಿಕರಿಗೆ ನೀಡುತ್ತಾನೆ. ನೀವು ದುಃಖಿತರಾಗಿರುವಾಗ ಅಥವಾ ಅಸಮಾಧಾನಗೊಂಡಾಗ ಯಾವಾಗಲೂ ಈ ಅಂಶಗಳನ್ನು ನೆನಪಿಡಿ. ನೋವು ಬೆಳವಣಿಗೆಯ ಭಾಗವಾಗಿದೆ. ಜೀವನದಲ್ಲಿ ಎಲ್ಲವೂ ತಾತ್ಕಾಲಿಕ. ಚಿಂತಿಸುವುದರಿಂದ ಮತ್ತು ದೂರುವುದರಿಂದ ಏನನ್ನು ಬದಲಾಯಿಸಲು ಆಗುವುದಿಲ್ಲ. ನಿಮಗಾದ ಗಾಯವು ನಿಮ್ಮ ಶಕ್ತಿಯ ಸಂಕೇತವಾಗಿದೆ. ಪ್ರತಿಯೊಂದು ಸಣ್ಣ ಹೋರಾಟವು ಒಂದು ಹೆಜ್ಜೆ ಮುಂದೆ ಸಾಗಿಸುತ್ತದೆ. ಇತರ ಜನರ ನಕಾರಾತ್ಮಕತೆ ನಿಮ್ಮ ಸಮಸ್ಯೆಯಲ್ಲ. ಏನಾಗಬೇಕು ಅದು ಅಂತಿಮವಾಗಿ ಆಗಿಯೇ ಆಗುತ್ತದೆ. ನೀವು ಮಾಡಬಹುದಾದ ಉತ್ತಮವಾದ ಕೆಲಸವೆಂದರೆ ಮುಂದುವರಿಯುವುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.